ನೋಡಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಬಿಕಾಮ್ ಇನ್ಕಮ್ ಟ್ಯಾಕ್ಸ್ ಸರ್ವಿಸ್ದು ಏತ್ ಕ್ವಶನ್ ಫೋರ್ಟೀನ್ ಮಾರ್ಕ್ಸ್ ಗೆ ಏನೇನ್ ಕೇಳಿದ್ದಾರೆ ಅಂತ ನೋಡೋಣ. ಫಸ್ಟ್ ಕ್ವಶನ್ ಓದ್ಬೋಣ. ಮಿಸ್ಟರ್ ಅಕ್ಷಯ್ ಫರ್ನಿಶ್ ಯು ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಹಿಸ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ 15-16 ಅಂತ ಇದೆ, ವಿಲ್ ಮೇಕ್ ಇಟ್ ಆಸ್ 19-20. ಡಿಟರ್ಮೈನ್ ಇಸ್ ಟ್ಯಾಕ್ಸಿಬಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 16-17 ಅಂತಿದೆ, ಮೇಕ್ ಇಟ್ 20-21. If his residential status is ordinary, not ordinary and non-resident. Ordinary, not ordinary and non-resident. ಈಗ ಫಸ್ಟ್ ಪಾಯಿಂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹುಬ್ಳಿ ಅಂತ ಹೇಳಿದೆ. ಹುಬ್ಳಿ ಎಲ್ಲಿದೆ? ಬೆಂಗಳೂರಲ್ಲಿದೆ. ಬೆಂಗಳೂರಲ್ಲಿದೆಯಾ? ಕರ್ನಾಟಕದಲ್ಲಿದೆ, ಇಂಡಿಯಾದಲ್ಲಿದೆ. ಸೊ ಅದಕ್ಕೆ ಫಸ್ಟ್ ಪಾಯಿಂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಬಿಸ್ನೆಸ್ ಇನ್ ಹುಬ್ಳಿ ಎಷ್ಟಪ್ಪ? 1 lakh ರುಪೀಸ್. ಎಷ್ಟ್ ಕಡೆ ಟ್ಯಾಕ್ಸ್ ಮಾಡ್ತೀವಿ? ನಾಯ್ ಮೂರು ಕಡೆ, ಮೂರು ಕಡೆನೂ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಪಾಯಿಂಟ್ ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ಯುಕೆ. ಯುಕೆ ಅಂದ್ರೆ ಏನು? ಯುನೈಟೆಡ್ ಕಿಂಗ್ಡಮ್. ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ, ಕಂಟ್ರೋಲ್ಡ್ ಫ್ರಮ್ ಇಂಡಿಯಾ ಅಂದ್ರೆ ಫಸ್ಟ್ ಟೂ ಕೇಸಸ್. ಹೌದಾ? ಸೊ ಎರಡನೇ ಪಾಯಿಂಟ್ ಪ್ರಾಫಿಟ್ಸ್ ಫ್ರಮ್ ಬಿಸ್ನೆಸ್ ಇನ್ ಯುಕೆ ಕಂಟ್ರೋಲ್ಡ್ ಇನ್ ಇಂಡಿಯಾ. ಕರೆಕ್ಟ್ ಏನಪ್ಪ? ಅಮೌಂಟ್ ಎಷ್ಟು? 60,000 ರುಪೀಸ್ ಫಸ್ಟ್ ಟೂ ಕೇಸಸ್ ಅಲ್ಲಿ ಟ್ಯಾಕ್ಸ್ ಮಾಡಬೇಕು, ಥರ್ಡ್ ಕೇಸ್ ಅಲ್ಲಿ ಡ್ಯಾಶ್ ಆಗ್ಬೇಕು. ಮೂರನೇ ಪಾಯಿಂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್ ರಿಸೀವ್ಡ್ ದೇರ್ ಒನವರ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್ ರಿಸೀವ್ಡ್ ದೇರ್. ಜಪಾನ್ ಅಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಂದಿದೆ, ಅಲ್ಲೇ ರಿಸೀವ್ ಮಾಡಿದಾರಂತೆ. ಹಾಗಾದ್ರೆ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲ ಜಪಾನ್ ಅಲ್ಲಿ. ಹಾಗಾದ್ರೆ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಜಪಾನ್ ಎಷ್ಟಪ್ಪ ಅಮೌಂಟ್? 50,000 ರುಪೀಸ್ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ. ನೋಡಿ ಅವನು ರಿಸೀವ್ಡ್ ಇನ್ ಪಾಕಿಸ್ತಾನ್ ಅಂತ ಹೇಳಿದ್ರು. ಅವನು ಎಲ್ಲಾದ್ರೂ ರಿಸೀವ್ ಮಾಡ್ಕೊಳ್ಳಿ, ಅರ್ನ್ ಮಾಡಿರೋದೆಲ್ಲಿ? ಇಂಡಿಯಾದಲ್ಲಿ. ಅದಕ್ಕೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಇಂಡಿಯಾ ರಿಸೀವ್ ಎಲ್ಲಾದ್ರೂ ಹಾಕೊಳ್ಳಿ. ಸಪೋಸ್ ಈ ತರ ಕೊಟ್ಟಿದ್ರೆ ಕ್ವಶನ್ ಇನ್ಕಮ್ ಅರ್ನ್ ಇನ್ ಪಾಕಿಸ್ತಾನ್ ರಿಸೀವ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ರೆ ಅವಾಗ ಅವಾಗ್ಲೂ ಮೂರ್ ಕಡೆನೂ ಹಾಕ್ಬೇಕು. ಹೌದಾ? ಯಾಕೆಂದ್ರೆ ಯಾವ್ದಾದ್ರು ಒಂದಾಗಿದ್ರೆ ಸಾಕು ಇಂಡಿಯಾನಲ್ಲಿ, ಇಲ್ಲ ಅರ್ನ್ ಮಾಡಿರ್ಬೋದು ಅಥವಾ ರಿಸೀವ್ ಮಾಡಿರ್ಬೋದು. ನಾಯ್ ಕೇಳಿಸ್ಕೊ ಫಸ್ಟ್. ನೆಕ್ಸ್ಟ್ ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ US. ರಿಸೀವ್ಡ್ ಇನ್ ಇಂಡಿಯಾ, ನೋಡಿ ಅಲ್ಲಿ ಏನಂತ ಹೇಳಿದ್ದೇನೆ, ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ. ಅದಕ್ಕೆ ಮೂರ್ ಕಡೆನೂ ಟ್ಯಾಕ್ಸ್ ಮಾಡ್ತೀವಿ. ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸಸ್ ಇನ್ ಯುಕೆನಾ US. $70,000 ರುಪೀಸ್ ಆಲ್ ದ ತ್ರೀ ಕೇಸಸ್. ಕರೆಕ್ಟ್ ಏನಪ್ಪ? ಏನ ಡೌಟ್ ಇದೆಯಾ? ನೆಕ್ಸ್ಟ್ ಪಾಯಿಂಟ್ ನೋಡಿ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ವಿತ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ಮೈಸೂರ್. ಏನ್ ಮಾಡ್ತೀರಾ? ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ವಿತ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೈಸೂರ್. ಮೂರು ಕಡೆನೂ ಟ್ಯಾಕ್ಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ವಿತ್ RBSBI ಇನ್ ಮೈಸೂರ್ ಎಷ್ಟು? 20,000 ಆಲ್ ದ ತ್ರೀ ಕೇಸಸ್. ನೆಕ್ಸ್ಟ್ ಏನ್ ಹೇಳಿ? ಪ್ರಾಫಿಟ್ ಫ್ರಮ್ ಬಿಸ್ನೆಸ್ ಇನ್ ಸಿಂಗಾಪುರ್ ಕಂಟ್ರೋಲ್ಡ್ ಇನ್ ಇಂಡಿಯಾ. ನೋಡಿ ಬ್ರಾಕೆಟ್ ಇಲ್ಲದ ಆಮೇಲೆ ಓದ್ಕೋಣ. ಫಸ್ಟ್ ಸಿಂಗಾಪುರ್ ಅಲ್ಲಿ ಬಿಸ್ನೆಸ್ ಮಾಡ್ತಾವನೆ, ಅಲ್ಲೇ ಅರ್ನ್ ಮಾಡ್ತಾವನೆ, ಅಲ್ಲೇ ರಿಸೀವ್ ಮಾಡ್ತಾವೆ. ಆದರೆ ಕಂಟ್ರೋಲ್ ಆಗಿರೋದಲ್ಲಿ ಇಂಡಿಯಾ ಫಸ್ಟ್ ಟೂ ಕೇಸಸ್ ಅಲ್ಲಿ ಹಾಕ್ತೀವಿ.
profits from business in Singapore controlled in India. Correct? Yes, sir. Yes, to total amount of 30,000 first two cases. ಈಗ ಬ್ರಾಕೆಟ್ ಅಲ್ಲಿ ಏನ್ ಹೇಳಿದಾರೆ ಒನ್ ಥರ್ಡ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಇಲ್ಲಿ ಒನ್ ಥರ್ಡ್ ರಿಸೀವ್ಡ್ ಇನ್ ಇಂಡಿಯಾ 10,000. ಹಾಗಾದ್ರೆ 10,000 ರುಪೀಸ್ ಲಾಸ್ಟ್ ಕಾಲಮ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ? ನಿನ್ಗೆ ನೆಕ್ಸ್ಟ್ ಪಾಯಿಂಟ್ ನೋಡು. ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ನಾಟ್ ಟ್ಯಾಕ್ಸಬಲ್ ಅಥವಾ ಎಕ್ಸೆಂಪ್ಟೆಡ್ ಅಂತ ಕರೀಬಹುದು. ಪಾಸ್ಟ್ ಅನ್ಟ್ಯಾಕ್ಸ್ಡ್ income brought to India not taxable. Okay, na? Yes, next point. Dividend received from a domestic company. Exempted. Next, agriculture income in Nepal. Ordinary marker tax martivi. Agri income in Nepal. 25,000 first column matra tax money. Next, commission received in India taxable in all the businesses. Commission received in India. Yes, sir, per month 10,000. Next, income from profession in India. ಇಂಡಿಯಾನಲ್ಲಿ ಪ್ರೊಫೆಷನಲ್ ಇನ್ಕಮ್ ಬಂದಿದೆ. ಒಬ್ಬ ಡಾಕ್ಟರ್ ಇದ್ದಾನೆ, ಲಾಯರ್ ಇದ್ದಾನೆ, ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ. ಇನ್ಕಮ್ ಆನ್ ಮಾಡೋದಲ್ಲಿ ಇಂಡಿಯಾದಲ್ಲಿ ಏನ್ ಮಾಡ್ತೀರಾ ನೀವು? ಮೂರು ಕೇಸಸ್ ಅಲ್ಲೂ ಟ್ಯಾಕ್ಸ್ ಮಾಡ್ತೀವಿ. ಅವನು ಫ್ರಾನ್ಸ್ ಅಲ್ಲಾದ್ರೂ ರಿಸೀವ್ ಮಾಡ್ಕೊಳ್ಳಿ, ಯಮಲೋಕದಲ್ಲಾದ್ರೂ ರಿಸೀವ್ ಮಾಡ್ಕೊಳ್ಳಿ, ಹೌದಾ? ಸೊ ಟೋಟಲ್ ಆಗಿ ಏನ್ ಮಾಡ್ತೀವಿ, ಇನ್ಕಮ್ ನ ಮೂರು ಕಡೆ ಟ್ಯಾಕ್ಸ್ ಮಾಡ್ತೀವಿ. ಸೊ ಪ್ರೊಫೆಷನಲ್ ಇನ್ಕಮ್, ಪ್ರೊಫೆಷನಲ್ ಇನ್ಕಮ್ ಇನ್ ಇಂಡಿಯಾ ರಿಸೀವ್ಡ್ ಇನ್ ಫ್ರಾನ್ಸ್ 10,000. ಆಲ್ ದ ತ್ರೀ ಕರೆಕ್ಟ್ ಏನಪ್ಪ ನೋಡಿ, ಇಲ್ಲೂ ಕೂಡ 12 ಪಾಯಿಂಟ್ಸ್ ಇದೆ. ಈಚ್ ಪಾಯಿಂಟ್ಗೆ ಒನ್ ಮಾರ್ಕ್. ಟೋಟಲ್ ಕರೆಕ್ಟ್ ಆಗಿದ್ರೆ 2 ಮಾರ್ಕ್ಸ್, ಟೋಟಲ್ 14 ಮಾರ್ಕ್ಸ್ ಕೊಡ್ತಾರೆ. ಇದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರೀತಾರೆ. ಎಸ್ ಎಸ್ ಬರುತ್ತೆ ಟೋಟಲ್ ನೋಡಿ, 20, 50, 70, 1,05,000, 73, 20, 30, 50, 1, 20, 2,50,000. 4,05,000. ಸರ್, ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್ ನಿಮ್ಗೆ? 14 ಮಾರ್ಕ್ಸ್. 2016 ಪೇಪರ್ ತುಂಬಾ ಈಸಿ ಆಗಿದೆ. ಸ್ಟೂಡೆಂಟ್ಸ್, ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನೀವಲ್ಲ ಫ್ರೆಂಡ್ಸ್ ಹೇಳಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಓಕೆ.